ಇವತ್ತಿನ ವಿಡಿಯೋ ಏನು ಅಂತಂದರೆ, ನನ್ನ ನೋಸ್ ಪಿಯರ್ಸಿಂಗ್ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಹೌದು, ಇವತ್ತು ಇಷ್ಟು ಖುಷಿ ಖುಷಿಯಾಗಿದ್ದೀನಲ್ವಾ. ಆದರೆ ನೋಸ್ ಪಿಯರ್ಸ್ ಮಾಡಿಸೋ ಅಂತ ಹಿಂದಿನ ದಿನ ಅವತ್ತು ರಾತ್ರಿ ಅಂತೂ ನನಗೆ ನಿದ್ದೆನೇ ಬಂದಿಲ್ಲ. ಯಾಕೆ ಹೇಳ್ತೀರಾ? ಆ ಟೆನ್ಷನ್ನು, ಕನ್ಫ್ಯೂಷನ್ನು, ಆ ಭಯ, ನರ್ವಸ್ನೆಸ್ಸು, ಬಿಕಾಸ್ ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗೋಗುತ್ತಲ್ಲ. ಯೂಶಲಿ ನಾವು ಆಚೆ ಹೋದಾಗ ಓಕೆ ಲುಕ್ ಓಕೆನಾ, ಮೇಕಪ್ ಓಕೆನಾ ಅಂತ ನೋಡ್ಕೊಳ್ಳೋದಕ್ಕೆ ಮಿರರ್ ಇಲ್ದಿರುವಾಗ ನಮ್ಮ ಫೋನಲ್ಲಿ ಸೆಲ್ಫಿ ಕ್ಯಾಮ್ನ ಆನ್ ಮಾಡಿಕೊಂಡು ನೋಡ್ಕೋತೀವಿ, ಲುಕ್ ಚೆಕ್ ಮಾಡ್ಕೋತೀವಿ. ಅದೇ ರೀತಿ ಅವತ್ತು ರಾತ್ರಿ ಮಲಗಿರೋಳು ಎದ್ಕೂತ್ಕೊಂಡು ಓಕೆ ನಂದು ಈ ಲುಕ್ ಇವಾಗ ಲಾಸ್ಟ್ ನೈಟ್ ಸೇಮ್ ಲುಕ್ಕಲ್ಲಿರೋದು, ನಾಳೆಯಿಂದ ನನ್ನ ಲುಕ್ ಬದಲಾಗೋಗುತ್ತೆ ಅಂತ ನೋಡ್ಕೋತಿದ್ದೆ. ಯೂಶಲಿ ಬೇಜಾರಾದಾಗ ಅಥವಾ ಖುಷಿಯಾದಾಗ ನಾನು ಬರೆಯೋದು ನನ್ನ ಅಭ್ಯಾಸ. ಬಟ್ ಅವತ್ತು ಒಂದು ಸೆಲ್ಫಿ ಕ್ಯಾಮಲ್ಲಿ ನೋಡ್ಕೋತಾ ಮಾತಾಡೋಕ್ಕೆ ಶುರು ಮಾಡಿದೆ. ಅದು ವಿಡಿಯೋನ ರೆಕಾರ್ಡ್ ಮಾಡೋಣ ಅಲ್ವಾ, ನನಗೆ ಅನಿಸಿದ್ದನ್ನು ನಾನು ವಿಡಿಯೋಲ್ಲಿ ರೆಕಾರ್ಡ್ ಮಾಡಿಟ್ಕೊಳ್ಳೋಣ ಅಂತ ಶುರು ಮಾಡಿದ್ದು. ಒಂದು 3-4 ನಿಮಿಷದ ವಿಡಿಯೋ ಆಗೋಯಿತು. ಅದನ್ನು ಇವತ್ತು ನಿಮಗೆ ತೋರಿಸೋಣ ಅಂತ ಬಂದಿದ್ದೀನಿ. ನೋಡಿ, ನಾಳೆ ನೋಸ್ ಪಿಯರ್ಸಿಂಗ್ ಇದೆ. ಐ ಆಮ್ ಲಿಟ್ಲ್ ನರ್ವಸ್, ನಾಟ್ ಬಿಕಾಸ್ ಆಫ್ ದ ಪೇಯ್ನ್, ದ ಎಂಟೈರ್ ಲುಕ್ ಇಸ್ ಗೋನ್ ಚೇಂಜ್ ಅಂತ ಐ ಥಾಟ್ ಐ ವಿಲ್ ರೆಕಾರ್ಡ್ ಮೈ ಸೆಲ್ಫ್, ಒಂದು ವಿಡಿಯೋ ಮಾಡೋಣ ಅಂತ. ಐ ಜಸ್ಟ್ ವಾಂಟೆಡ್ ಟು ಎಕ್ಸ್ಪ್ರೆಸ್ ಹೌ ಐ ಆಮ್ ಫೀಲಿಂಗ್ ರೈಟ್ ನೌ, ಜಸ್ಟ್ ಲುಕಿಂಗ್ ಅಟ್ ಮೈ ಸೆಲ್ಫ್ ಇನ್ ದ ಮಿರರ್. ಆಗಲಿಂದ ದ ಲುಕ್ ಐ ಹ್ಯಾವ್ ದಟ್ಸ್ ಗೋನ್ ಅ ಚೇಂಜ್ ಪರ್ಮನೆಂಟ್ಲಿ ಫಾರ್ ಎವರ್. ಆ ಫೀಲಿಂಗೇ ಒಂದು ಸ್ವಲ್ಪ ಹೊಸದಾಗಿದೆ. ನೋಸ್ ಪಿನ್ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಆರ್ಟಿಫಿಷಿಯಲ್ ನೋಸ್ ಪಿನ್ಸ್ ನಾನು ಟ್ರೈ ಮಾಡಿದ್ದೀನಿ ಎಲ್ಲ ಮೂವೀಸಲ್ಲೂ, ಐ ಮೀನ್ ಸಾಕಷ್ಟು ಮೂವೀಸಲ್ಲಿ. ಬುಲ್ ರಿಂಗ್ ಟ್ರೈ ಮಾಡಿದ್ದೀನಿ, ಲೆಫ್ಟು ರೈಟು ಎಲ್ಲ ಕಡೆ ನೋಸ್ ಪಿನ್ಸ್ ಐ ಹ್ಯಾವ್ ಟ್ರೈಡ್. ಬಟ್ ಪರ್ಮನೆಂಟ್ ನೋಸ್ ಪಿನ್ ಅಂದರೆ ಒಂದು ಟ್ರೆಡಿಷ್ನಲ್ ಲುಕ್. ಫಸ್ಟ್ಲಿ ನನ್ನ ಅಪಿಯರೆನ್ಸೇ ಒಂದು ಸ್ವಲ್ಪ ಟ್ರೆಡಿಷ್ನಲ್ ಆಗಿರುತ್ತೆ. ಆನ್ ಟಾಪ್ ಆಫ್ ದ್ಯಾಟ್ ಒಂದು ನೋಸ್ ರಿಂಗ್ ಅಂತ ಪಿಯರ್ಸ್ ಮಾಡಿಸಿದಾಗ ವೆಸ್ಟರ್ನ್ ವೇರ್ಗೆ ಹೇಗಿರುತ್ತೆ ಅನ್ನೋದು ಐ ಆಮ್ ಲಿಟಲ್ ಸ್ಕೆಪ್ಟಿಕಲ್. ಈಗ 2:05 ರಾತ್ರಿ, ಮಿಡ್ನೈಟ್. 9 ಗಂಟೆಯಿಂದ 10 ಗಂಟೆ ಮಧ್ಯದಲ್ಲಿ ನೋಸ್ ಪಿಯರ್ಸಿಂಗ್, ಒಳ್ಳೆ ಮುಹೂರ್ತ ಅಂತೆ ನಾಳೆ ಶುಕ್ರವಾರ. 7 hours ಇದೆ, 7.5 hoursಲ್ಲಿ ನನ್ನ ಲುಕ್ ಇಟ್ಸ್ ಗೋನ್ ಅ ಚೇಂಜ್ ಫಾರ್ ಎವರ್. ಎಕ್ಸೈಟೆಡ್ ಆ್ಯಂಡ್ ಆಲ್ಸೋ ನರ್ವಸ್, ದರ್ ಈಸ್ ಲಿಟಲ್ ಫಿಯರ್ ಆಸ್ ವೆಲ್. ನನ್ನ ಲವ್ಡ್ ಒನ್ಸ್ ಎಲ್ಲ ನನ್ನ ಜೊತೆ ಇರ್ತಾರೆ. ಧೈರ್ಯವಾಗಿ ಕೂತ್ಕೊಂಡು ಪಿಯರ್ಸ್ ಮಾಡಿಸ್ಕೋತೀನಿ. ಪೇಯ್ನ್ ಬಗ್ಗೆ ಐ ಆಮ್ ನೆವರ್ ಬಾದರ್ಡ್. ನನಗೆ ಚಿಕ್ಕ ವಯಸ್ಸಿಂದನೂ ಇಂಜೆಕ್ಷನ್ ಆಗಿರ್ಬೋದು ಅಥವಾ ಈ ಥರದ್ದೇನೆ ಅಥವಾ ಟ್ಯಾಟೂ ಹಾಕ್ಸಿದ್ದೀನಿ ಸುಮಾರು, ಈ ಥರದ್ದೆಲ್ಲ ಪೇಯ್ನ್ ಬಗ್ಗೆ ಚಿಂತೆ ಇಲ್ಲ. ಲುಕ್ ಹೆಂಗಾಗುತ್ತೆ ನೆಕ್ಸ್ಟ್ ಅಂತ ಒಂದು ಸ್ವಲ್ಪ ಒಂದು ಹೆಸಿಟೇಷನ್ ಇದೆ. ಬೀಯಿಂಗ್ ಅನ್ ಆರ್ಟಿಸ್ಟ್, ಸಿನಿಮಾಗೋಸ್ಕರ ಡಿಫ್ರೆಂಟ್ ಲುಕ್ ಮಾಡ್ಕೋತಾ ಇದ್ದೆ. ಇವಾಗ ರಿಯಲ್ ಲೈಫಲ್ಲಿ ನನ್ನ ಲುಕ್ ಬದಲಾಗುತ್ತೆ ಪರ್ಮನೆಂಟ್ ಆಗಿ ಅನ್ನೋದು ಒಂದು ಇಲ್ಲ ಒಂದು ಸ್ವಲ್ಪ ಚಿಕ್ಕದಾಗೇನೋ ಅನ್ನಿಸ್ತದೆ. ಹಾಂ, ರಾತ್ರಿ ಕಳೆದೇ ಬಿಡ್ತು, ಬೆಳಗ್ಗೆ ಆಗೇ ಹೋಯಿತು. ಮೂಗು ಚುಚ್ಚೋ ಅಂತ ಮುಹೂರ್ತದ ಟೈಮ್ ಬಂದೇ ಬಿಡ್ತು. ಹೌದು, ಆವತ್ತು ತುಂಬ ಒಳ್ಳೆಯ ದಿನ ಅಂತ ಮನೇಲಿ ಪೂಜೆ ಇತ್ತು, ಹೋಮ ಇತ್ತು, ಮನೆಗೆ ನೆಂಟರು ಬಂದಿದ್ದರು, ಫ್ರೆಂಡ್ಸ್ ಬಂದಿದ್ದರು, ನಾನು ಪ್ರೀತಿಸಿದಂಥ ಹುಡುಗನೂ ಬಂದಿದ್ದ. ಅಲ್ಲೇ ನೋಡಿ, ಕಹಾನಿ ಮೆಟ್ ವೆಸ್ಟ್. ಹೌದು, ನನ್ನ ಲುಕ್ ಬದಲಾಗಿದೆ ಅಂತ ಮತ್ತು ನನ್ನ ನೋಸ್ ಪಿಯರ್ಸಿಂಗ್ ಎಕ್ಸ್ಪೀರಿಯನ್ಸ್ನ ಜನರ ಜೊತೆ ಹಂಚ್ಕೊಳ್ಳೋಕ್ಕೆ ಅಂತ ರೆಕಾರ್ಡ್ ಮಾಡಿರೋವಂಥ ವಿಡಿಯೋನ ಕ್ಲೋಸಪ್ಪಲ್ಲಿ ಎಡಿಟ್ ಮಾಡಿ ಕಟ್ ಮಾಡಿ ಶೇರ್ ಮಾಡಿದ್ದೆ. ಆದರೂ ಕೂಡ ಜನ ಹರಿಪ್ರಿಯನ್ ಜೊತೆ ಅವ್ರ ತಾಯಿ ಇರ್ತಾರೆ, ಇಲ್ಲಾಂದರೆ ಅವ್ರ ಅಣ್ಣ ಇರ್ತಾರೆ, ಆದರೆ ಇದ್ಯಾವುದು ಹೊಸ ಕೈ, ಆಗಲಿಂದ ಕಣ್ಣೊರೆಸ್ತಿದೆ, ಕೆನ್ನೆಗಿಣ್ತಾ ಇದೆ, ತಲೆ ಸವರ್ತಿದೆ, ಸಮಾಧಾನ ಮಾಡ್ತಿದೆ, ಅಪ್ಕೋತಾ ಇದೆ, ಯಾರ್ದಿದು ಕೈ ಅಂತೆಲ್ಲನೂ ಗೆಸ್ ಮಾಡೋಕ್ಕೆ ಶುರು ಮಾಡಿದ್ರು.
ನಾವೆಷ್ಟೇ ಕೇರ್ಫುಲ್ ಆಗಿ ವಾಯ್ಸ್ನ ಎಡಿಟ್ ಮಾಡಿದ್ರು ಅಥವಾ ವಿಡಿಯೋನ ಎಡಿಟ್ ಮಾಡಿದ್ರು ಕೂಡ ಅಲ್ಲಿ ಸಣ್ಣದಾಗಿ ಒಂದು ಪೆಂಡೆಂಟ್ ಕಾಣುತ್ತೆ, ಸನ್ಗ್ಲಾಸಸ್ ಕಾಣುತ್ತೆ, ಕರ್ಲಿ ಹೇರ್ ಕಾಣುತ್ತೆ, ಸ್ವಲ್ಪ ಎಲ್ಲೋ ವಾಯ್ಸ್ ಕೇಳುತ್ತೆ. ಸೊ ಇದಿಷ್ಟನ್ನು ಡಿಕೋಡ್ ಮಾಡಿಬಿಟ್ಟು ಓ ಮೈ ಗಾಡ್, ಇದು ವಸಿಷ್ಠ ಸಿಂಹ ಅವರ, ಅವ್ರೇನಕ್ಕೆ ಇಲ್ಲಿದ್ದಾರೆ, ಅವ್ರೇನಕ್ಕೆ ಹರಿಪ್ರಿಯ ಅವ್ರನ್ನ ಇಷ್ಟು ಸಮಾಧಾನ ಮಾಡ್ತಾ ಇದ್ದಾರೆ, ಹರಿಪ್ರಿಯ ಅವ್ರಿಗೂ ವಸಿಷ್ಠ ಅವ್ರಿಗೂ ಏನು ಸಂಬಂಧ, ಫ್ರೆಂಡ್ಶಿಪ್ಪಾ, ಲವ್ವಾ, ಮದುವೆ ಆಗ್ತಾ ಇದ್ದಾರಾ, ಇಲ್ಲಾಂದರೆ ಬ್ಯಾಕ್ಗ್ರೌಂಡಲ್ಲಿ ಶಾಸ್ತ್ರಗಳು ಕೇಳಿಸ್ತಾ ಇದೆ, ಇದೇನಾದರೂ ಮದುವೆ ತಯಾರಿನಾ, ಇದಿಷ್ಟೆಲ್ಲ ಗೆಸ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ನಮಗಂತೂ ಫೋನ್ ಕಾಲ್ಗಳು, ಮೆಸೇಜ್ಗಳು, ಆ್ಯಂಡ್ ಆಲ್ರೆಡಿ ಕಂಗ್ರ್ಯಾಚುಲೇಷನ್ಸ್ ಮೆಸೇಜ್ಗಳು ಇದೆಲ್ಲ ಬರೋಕ್ಕೆ ಶುರುವಾಗೋಯಿತು. ನಾವಿಬ್ಬರೇ ನಮ್ಮ ಪ್ರೀತಿ ಬಗ್ಗೆ ಒಳ್ಳೆಯ ಸಮಯ ಸಂದರ್ಭ ನೋಡಿ ನಿಮ್ಮ ಹತ್ರ ಹಂಚ್ಕೊಳ್ಳೋಣ ಅಂತಿದ್ವಿ. ಆದರೆ ಈ ವಿಡಿಯೋನೇ ಡಿಕೋಡ್ ಮಾಡಿಬಿಟ್ಟು ನೀವು ಗೆಸ್ ಮಾಡಿಬಿಟ್ರಿ. ಆವತ್ತಿಂದ ಇವತ್ತಿನವರೆಗೂ ನಿಮ್ಮ ಆಶೀರ್ವಾದ, ಪ್ರೀತಿ ನಮ್ಮ ಜೊತೆ ಇದೆ. ಥ್ಯಾಂಕ್ ಯು ಸೋ ಮಚ್. ಬಟ್ ಆವತ್ತು ಏನು ನೀವು ಕ್ಲೋಸಪ್ ವಿಡಿಯೋ ನೋಡಿದ್ರಿ, ಅದರ ಆ್ಯಕ್ಚುಯಲ್ ವಿಡಿಯೋ ನಿಮಗೋಸ್ಕರ. ಅಲ್ಲಿ ನೋಡಿ, ವಸಿಷ್ಠ ಅವರೇ ಮಾರ್ಕ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಮೊದಲನೇ ಮೂಗ್ ಬಟ್ಟನು ಅವರೇ ಗಿಫ್ಟಾಗಿ ಕೊಟ್ಟಿದ್ದು. ಇಟ್ಸ್ ವೆರಿ ಸ್ಪೆಷಲ್ ಟು ಮೀ. ಹಾಗೆ ನೋಸ್ ಪಿಯರ್ಸಿಂಗ್ಗೆ ಅಂದರೆ ಮೂಗ್ ಚುಚ್ಚೋದಕ್ಕೆ ನನಗೆ ಎರಡು ಆಪ್ಷನ್ಸ್ ಕೊಟ್ಟಿದ್ರು, ಪಂಚಲೋಹದ ತಂತಿನ ಅಥವಾ ಗನ್ ಶಾಟ ಅಂತ. ಪಂಚಲೋಹದ ತಂತಿನೇ ನಾನು ಆಯ್ಕೆ ಮಾಡಿಕೊಂಡೆ, ಯಾಕಂದರೆ ಅದು ಹಳೆ ಕಾಲದ ಪದ್ಧತಿ, ಅದರಿಂದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಅಂತ. ನೋಡಿದ್ರ ಆ್ಯಕ್ಚುಯಲ್ ವಿಡಿಯೋ? ಎಸ್, ನಿಮ್ಮ ಗೆಸ್ ಕರೆಕ್ಟ್ ಆಗಿತ್ತು. ಹೌದು, ನಾವಿಬ್ಬರು ಪ್ರೀತಿಸ್ತಿದ್ವಿ, ಎಂಗೇಜ್ಮೆಂಟ್ ಮಾಡಿಕೊಂಡ್ವಿ, ಮದುವೆನೂ ಮಾಡಿಕೊಂಡ್ವಿ. ನಿಮ್ಮ ಪ್ರೀತಿ ಮತ್ತು ಆಶೀರ್ವಾದ ಸದಾ ಹೀಗೇ ಇರಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರದ್ದು ಒಂದೇ ಕ್ವೆಶನ್ ಆಗಿತ್ತು, ದಿಢೀರಂತ ಏನು ನೀನು ಮೂಗು ಚುಚ್ಚಿದ್ದು ಅಂತ. ದಿಢೀರಂತೇನೂ ಇಲ್ಲ, ಮುಂಚೆಯಿಂದನೂ ದಿಸ್ ವಾಸ್ ಪಾರ್ಟ್ ಆಫ್ ಮೈ ಪ್ಲ್ಯಾನ್. ಬಿಕಾಸ್ ನಮ್ಮ ಮನೆಯಲ್ಲಿ ಎಲ್ಲ ಹೆಂಗಸರು ಕೂಡ ಮೂಗು ಚುಚ್ಚಿದ್ದಾರೆ, ನಮ್ಮ ಅಜ್ಜಿ ಆಗಿರ್ಬೋದು, ನಮ್ಮ ಆಂಟಿ ಆಗಿರ್ಬೋದು, ನಮ್ಮ ತಾಯಿ ಮತ್ತು ನಮ್ಮ ಅಕ್ಕಂದರು ಎಲ್ಲರೂ ನೋಸ್ ಪಿಯರ್ಸ್ ಮಾಡಿಸಿರೋದು ನಾನು ನೋಡಿಕೊಂಡೇ ಬೆಳೆದಿದ್ದೀನಿ. ಇನ್ಫ್ಯಾಕ್ಟ್ ನನ್ನ ಚಿಕ್ಕ ವಯಸ್ಸಲ್ಲೇ ನನಗೆ ನೋಸ್ ಪಿಯರ್ಸ್ ಮಾಡಿಸ್ಬೇಕು ಅಂತ ನಮ್ಮ ಅಜ್ಜಿ ತಾತ ಬಲವಂತನೂ ಮಾಡಿದರು. ಸೊ ಆವಾಗ ಬೇಡ, ನಾನು ಮುಂದಕ್ಕೊಂದಿನ ಮದುವೆ ಮಾಡ್ಕೊಳ್ಳೋವಾಗ ನಮ್ಮ ಶಾಸ್ತ್ರಗಳು, ನಮ್ಮ ಟ್ರೆಡಿಷನ್ಸ್ ಏನಿದೆ ಅದೆಲ್ಲನೂ ನಾವು ಫಾಲೋ ಮಾಡ್ತೀವಿ ಮನೆಯಲ್ಲಿ. ಸೊ ನಮ್ಮ ತಾಯಿ ಅದನ್ನೆಲ್ಲ ನಮ್ಮ ಕೈಯಲ್ಲಿ ಫಾಲೋ ಮಾಡಿಸ್ಕೊಂಡೇ ಬಂದಿದ್ದಾರೆ. ಸೊ ಅಫ್ಕೋರ್ಸ್ ನಾನು ನೆಕ್ಸ್ಟ್ ಜನ್ರೇಷನ್ಗೆ ಅದನ್ನು ಪಾಸ್ ಆನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಮದುವೆ ಮುಂಚೆ ನಮ್ಮ ಟ್ರೆಡಿಷನ್ ಪ್ರಕಾರನೇ ಮೂಗು ಚುಚ್ಚಿಸ್ಕೊಂಡೆ, ಮದುವೆ ಮಾಡಿಕೊಂಡೆ. ಬಟ್ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಕೂಡ ಸಾಕಷ್ಟು ಇದೆ. ಹೆಣ್ಮಕ್ಕಳಿಗೆ ಸ್ಪೆಷಲಿ ಲೆಫ್ಟ್ ಸೈಡ್ ನರ್ವು ಡೈರೆಕ್ಟಾಗಿ ರೀಪ್ರೊಡಕ್ಟಿವ್ ಆರ್ಗನ್ಗೆ ಕನೆಕ್ಟ್ ಆಗಿರುತ್ತೆ. ಸೊ ಲೆಫ್ಟ್ ಸೈಡೇ ನೋಸ್ ಪಿಯರ್ಸ್ ಮಾಡಿಸ್ಕೊಳ್ಳೋದ್ರಿಂದ ಮೆನ್ಸ್ಟ್ರಲ್ ಕ್ರಾಮ್ಸ್ ಕೂಡ ಕಡಿಮೆ ಆಗುತ್ತೆ, ಮತ್ತು ಡೆಲಿವರಿ ಪೇನ್ಸ್ ಕಡಿಮೆ ಆಗುತ್ತೆ, ಮತ್ತು ಎಮೋಷ್ನಲ್ ಸ್ಟೆಬಿಲಿಟಿ ಬರುತ್ತೆ. ಸೊ ಯೂಶಲಿ ಹೇಳ್ತಾರೆ ಅಲ್ವಾ, ಸೊ ಮೆಂಟಲಿ ಒಂದು ಸ್ವಲ್ಪ ಸ್ಟ್ರೆಸ್ ಇರುತ್ತೆ, ಒಂದು ಏನು ಹೇಳ್ತಾರೆ ಎಮೋಷ್ನಲ್ ವೇರಿಯೇಷನ್ಸ್ ಇರುತ್ತೆ ಅಂತ. ಸೊ ಅದೆಲ್ಲನೂ ಒಂದು ಕಂಟ್ರೋಲಲ್ಲಿ ಬರುತ್ತೆ ಅಂತೆ. ಸೊ ಲೆಫ್ಟ್ ಸೈಡ್ ಪಿಯರ್ಸ್ ಮಾಡಿಸೋದ್ರಿಂದ ಸಾಕಷ್ಟು ಬೆನಿಫಿಟ್ಸ್ ಇದೆ ಹೆಣ್ಮಕ್ಕಳಿಗೆ. ಸೊ ಹಾಗಾಗಿ ನಾನು ಲೆಫ್ಟ್ ಸೈಡೇ ಪಿಯರ್ಸ್ ಮಾಡಿಸ್ಕೊಂಡೆ. ಆ್ಯಂಡ್ ಅದಲ್ದಿರ ನಮ್ಮ ಟ್ರೆಡಿಷ್ನಲ್ ವ್ಯಾಲ್ಯೂಸ್ನ ಕೂಡ ಎತ್ತಿಡಿಯುತ್ತೆ. ಇವಾಗಿನ ಜನ್ರೇಷನ್ ಅವರು ಕೇಳ್ಬೋದು ಇದನ್ನೆಲ್ಲ ನಂಬಬೇಕಾ ಏನು ಅಂತೆಲ್ಲ, ಸಾಕಷ್ಟು ಸೈಂಟಿಫಿಕ್ ರೀಸನ್ಸು, ಸೈಂಟಿಫಿಕ್ ಬೆನಿಫಿಟ್ಸ್ ಇದೆ, ಮತ್ತು ನಮ್ಮ ಟ್ರೆಡಿಷ್ನಲ್ ವ್ಯಾಲ್ಯೂಸು ಇದೆ, ಇದನ್ನೆಲ್ಲ ನೀವು ಲೆಕ್ಕಿಸದೇ ಇದ್ದರೂ ಕೂಡ ಇದೊಂದು ಬ್ಯೂಟಿ ಎಲಿಮೆಂಟ್ ಅಂತ ಕೂಡ ನೀವು ಕನ್ಸಿಡರ್ ಮಾಡ್ಬೋದು. ಹೌದು, ಹೆಣ್ಮಕ್ಕಳಿಗೆ ಸಾಕಷ್ಟು ಆಕ್ಸೆಸರೀಸ್ ಇದೆ, ಇಯರಿಂಗ್ಸ್ ಇದೆ, ಬ್ಯಾಂಗಲ್ಸ್ ಇದೆ, ಆ್ಯಂಕ್ಲೆಟ್ಸ್ ಇದೆ, ಸೊ ತುಂಬಾ ಆಕ್ಸೆಸರೀಸ್ ಇದೆ. ಸೊ ಇದನ್ನು ಕೂಡ ಒಂದು ಲಿಸ್ಟ್ಗೆ ಆ್ಯಡ್ ಮಾಡ್ಕೋಬೋದಲ್ವಾ, ಇದರಿಂದ ನಮ್ಮ ಹೆಲ್ತು ಚೆನ್ನಾಗಾಗುತ್ತೆ, ಆರೋಗ್ಯವಾಗಿರ್ಬೋದು. ಓಕೆನಾ, ಇದು ಇವತ್ತಿನ ವಿಡಿಯೋ. ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್, ನನ್ನ ಮನಸ್ಸಿಗೆ ಹತ್ತಿರವಾಗಿರೋಂಥ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೌದು, ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆಲ್ಸೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ.
ಓಕೆ, ಲಾಟ್ಸ್ ಆಫ್ ಲವ್ ಟು ಯು ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.